ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ವೀಕ್ಷಕರೇ ಮುಂದಿನ ಜಿಲ್ಲೆ ಬೀದರ್ ಜಿಲ್ಲೆ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಜನವರಿಯ ಟ್ರೆಂಡ್ ಹೇಗಿದೆ ಕರ್ನಾಟಕ ಟಿವಿಯ ಒಂದು ಜನವರಿ ಮೆಗಾ ರಿಪೋರ್ಟ್ ಅಲ್ಲಿ ಏನ್ ವ್ಯತ್ಯಾಸಗಳಿದೆ ಏನೇನು ಕತೆ ಅನ್ನೋದನ್ನು ನೋಡೋದಾದ್ರೆ ಮೊದಲನೇದಾಗಿ ಬಸವ ಕಲ್ಯಾಣ ಬಸವ ಕಲ್ಯಾಣದಲ್ಲಿ ಷಣ್ ಸಲ್ಗಾರ್ ಬಿಜೆಪಿ ಎಮ್ ಎಲ್ ಎ ಬೈ ಎಲೆಕ್ಷನ್ ಗೆದ್ದವರು ಅವ್ರು ಗೆದ್ದಿದ್ರು ಸಹ ಸಂಸದರ ಜೊತೆಗಿನ ಕಿತ್ತಾಟ ಸಂಸದರು ತೊಡೆ ತರ್ತಾರ ಟಿಕೆಟ್ ಹೆಂಗ್ ತಗೊಬಿಡ್ತಾರೆ ನಾನು ನೋಡ್ತೀನಿ ಅಂತ ನಾನು ಟಿಕೆಟ್ ಚೇಂಜ್ ಮಾಡ್ತೀನಿ ಅಂತ ಗೆಲ್ಲಿಸಿನಿ ಅಂತ ಇಲ್ಲ ಬಸವ ಕಲ್ಯಾಣದಲ್ಲಿ ಬಿಜೆಪಿ ಗೆಲ್ಸ ಕಡೆ ಗಮನಕ್ಕಿಂತ ಟಿಕೆಟ್ ತಪ್ಪಿಸೋ ಕಡೆ ಜಾಸ್ತಿ ಇಲ್ಲವು ಹೌದು ಸೆಂಟ್ರಲ್ ಮಿನಿಸ್ಟರ್ ಭಗವಂತ ಕೋಪ ಅವ್ರಿಗೆ ಹಾಗಾಗಿ ಪ್ರತಿಪ್ ಹಡೆಯ ಗುಂಡೂರೆಡ್ಡಿ ಮೂರ್ ಜನ ಶರಣು ಸಲ್ಗಾರ್ ನಾನು ತರ್ತೀನಿ ನಾನು ನಾನು ಗಂಡು ಮಗನೇ ಬೇರೆ ಎಲ್ಲ ಅಂತ ಅವರು ತೊಡೆತಟ್ಟು ನಿಂತವ್ರೆ ನೋಡ್ಬೇಕು ಪಿಕ್ಚರ್ ಹೆಂಗಿದೆ ಅಂತ ಅಂಡ್ ಕಾಂಗ್ರೆಸ್ ಇಂದ ಬಹುತೇಕ ವಿಜಯ್ ಸಿಂಗ್ ಸ್ಪರ್ಧೆ ಮಾಡ್ತಾರೆ ಡೌಟ್ ಅಂಡ್ ಜೆ ಡಿ ಎಸ್ ಖಾದ್ರಿ ಘೋಷಣೆ ಮಾಡ್ಲಾಗಿದೆ ಮಲ್ಲಿಕಾರ್ಜುನ್ ಕೂಬಾ ಅವ್ರ ತಾಯಿ ಕುಮಾರಸ್ವಾಮಿ ಅವ್ರು ಬಂದಾಗ ಅವ್ರನ್ನ ವೆಲ್ಕಮ್ ಮಾಡಿದ್ರು ಹರ ಹಾಕಿ ಬಟ್ ಏನಾಗ್ತದೆ ಇಲ್ಲಿ ಅಂದ್ರೆ ಮಲ್ಲಿಕಾರ್ಜುನ್ ಕೂಬಾ ಅವರು ಪಕ್ಷಾಂತರ ಮಾಡ್ಕೊಂಡು ಬಂದಿಲ್ಲ ಅದೊಂದು ಸ್ವಲ್ಪ ವ್ಯತ್ಯಾಸಗಳಿದೆ ಕುಮಾರಸ್ವಾಮಿ ಏನೋ ಅಷ್ಟು ಲವ್ ತೋರ್ದಂಗೆ ಕಾಣ್ತಿಲ್ಲ ಬಂದ್ರೆ ಮಲ್ಲಿಕಾರ್ಜುನ್ ಕೂಬಾ ಜೆಡಿಎಸ್ ನಿಂತರೆ ಗೆದ್ದು ಬಿಡ್ತಾರೆ ಅನ್ನೋ ಚರ್ಚೆ ಇದೆ ಗ್ರೌಂಡ್ ಅಲ್ಲಿ ಆಮೇಲೆ ಕೂಬಾ ಕೂಡ ನಾನು ಕಡೆ ಕಿಳಿಲೇಬೇಕು ಅನ್ನೋ ಇದು ಲೆಕ್ಕಾಚಾರದಲ್ಲಿದ್ದಾರೆ ಕೊಟ್ರೆ ನೀವು ಕೊಡ್ದಿದೆ ಅಂದ್ರೆ ಎ ಪಿ ಕೂಡ ರಾಷ್ಟ್ರೀಯ ಪಕ್ಷ ಈಗ ಹೌದು ಸೊ ಏನ್ ಬೇಕಾದ್ರೆ ಆಗ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಯಾಕಂದ್ರೆ ಅಲ್ಪಸಂಖ್ಯಾತರ ಮತಗಳು ಕೂಡ ಜಾಸ್ತಿ ಇದೆ ಅಲ್ಲಿ ಸೊ ಹಾಗಾಗಿ ಆಮ್ ಆದ್ಮಿ ಪಾರ್ಟಿ ಅಮರ ಪಾರ್ಟಿ ಅನ್ನೋ ತರ ಆಗ್ಬಿಟ್ಟಿದೆ ಅಲ್ಪಸಂಖ್ಯಾತರಿಗೂ ಕೂಡ ಸೊ ಹಾಗಾಗಿ ಮಲ್ಲಿಕಾರ್ಜುನ್ ಕೂಬಾ ಏನಾದ್ರು ಜೆ ಡಿ ಎಸ್ ಟಿಕೆಟ್ ಪಡೆಯುವಲ್ಲಿ ವಿಫಲರಾದರೆ ಅಂದ್ರೆ ಆಗಲೇ ಘೋಷಣೆ ಆಗಿದೆ ಖಾದ್ರಿ ಅವ್ರಿಗೆ ಆದ್ರೂ ಬ್ಯಾಕ್ ಎಂಡ್ ಚರ್ಚೆ ಇದೆ ಮಲ್ಲಿಕಾರ್ಜುನ್ ಕುಬ ಅವ್ರು ಕೊಡ್ತಾರೆ ಆಗತ್ತೆ ಅಂತ ಕೊಡದಿದ್ರೆ ಮಲ್ಲಿಕಾರ್ಜುನ್ ಕುಂಬ ಏನು ಸುಮ್ಮನೆ ಇರಲ್ಲ ಮನೇಲಿ ಇರಲ್ಲ ಚುನಾವಣೆ ಮಾಡಬೇಕು ಅಂತ ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ ಆಪ್ ಕ್ಯಾಂಡಿಡೇಟ್ ಕೂಡ ಆದರೂ ಆಗಬಹುದು ಬಟ್ ಇದೇನೇ ಆದರೂ ವಿಜಯ್ ಸಿಂಗ್ ಬೈ ಎಲೆಕ್ಷನ್ ಕಾಂಗ್ರೆಸ್ ಸೋತ್ ಮೇಲೆ ಅಲ್ಲಿ ಟ್ರೆಂಡ್ ಸೆಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಬಸವ ಕಲ್ಯಾಣದಲ್ಲಿ ಬಿಜೆಪಿ ಮನೆಯೊಂದು ಮೂರು ಬಾಗ್ಲು ಸಿಟಿಂಗ್ ಎಮ್ ಎಲ್ ಎ ಪ್ರದೀಪ್ ವಾದ ಗುಂಡು ರೆಡ್ಡಿ ಸಂಸದ್ರು ಹೆಂಗೆ ಅಂತಂದ್ರೆ ಈಗ ಅವ್ರಿಗೊಂದು ಸೆಂಟ್ರಲ್ ಮಿನಿಸ್ಟರ್ ಆಗೋರಲ್ಲ ಟಾಸ್ಕ್ ಕೊಡಬೇಕು ನಿಮ್ಮ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅರ್ಧಕ್ಕಿಂತ ಜಾಸ್ತಿ ಗೆಲ್ಸ್ಕೊಂಡು ಬಂದ್ರೆ ಓಕೆ ಕಡಿಮೆ ಗೆದ್ರೆ ನಿಮ್ಗೆ ನೆಕ್ಸ್ಟ್ ಎಂ ಪಿ ಟಿಕೆಟ್ ಕೊಡಲ್ಲ ಅಂತ ಹೇಳ್ಬೇಕು ಆಕೆ ಸುಮ್ಮನೆ ಇರ್ತಾರೆ ಇಲ್ಲ ಅಂತಂದ್ರೆ ಇರ್ತಾರೆ ಅವಾಗ ಅವಾಗ ಸೊ ಹಂಗಾಗಿದೆ ಸೆಂಟ್ರಲ್ ಮಿನಿಸ್ಟರ್ ಭಗವಂತ್ ಕೂಬಾ ಯಾರ ಬಿಜೆಪಿ ಏನು ಇಷ್ಟೊಂದು ಗೊಂದಲ ಸಿಟಿಂಗ್ ಎಮ್ ಎಲ್ ಎರೇ ಅವರೇ ಆದ್ರೂ ಮೂರು ಜನ ಓದಾಡ್ತಾ ಪ್ರತಿಷ್ಠೆ ಪ್ರತಿಷ್ಠೆ ಹಿಂದೆ ತಿರ್ಗಿ ನೋಡಿದ್ರೆ ಎರಡ್ ಸಾವಿರದ ಹದಿನಾಲ್ಕು ಬಿಜೆಪಿ ಟಿಕೆಟ್ ಸಿಗೋವರೆಗೂ ಭಗವಂತ ಕೂಬಾ ರಾಜಕಾರಣದಲ್ಲಿ ಎಂ ಎಲ್ ಎಲ್ಲ ಎಂ ಪಿ ಹೌದು ಅವರು ಈ ಒಂದು ಕೋಟಾ ಇತ್ತಾಗ ಬಾಬಾ ರಾಮದೇವ್ ಕೋಟಾ ಹೌದು ಆ ಬಾಬಾ ರಾಮದೇವ್ ಕೋಟಾದಲ್ಲಿ ಟಿಕೆಟ್ ತಕೊಂಡ್ರೂ ಚರ್ಚೆ ಅಸ್ಲಿ ಕಹಾನಿ ಯಾರು ಓಪನ್ ಅಪ್ ಇರಲಿಲ್ಲ ಬಾಬಾ ರಾಮದೇವ್ ಕೋಟಾದಲ್ಲಿ ಟಿಕೆಟ್ ತಕೊಂಡವರು ಭಗವಂತ ಕೂಬಾ ಈ ಬಂದ್ಮೇಲೆ ಏನೋ ಪಾರ್ಟಿ ಕಟ್ಟಬೇಕಲ್ವಾ ಈ ಪಾರ್ಟಿಲೇ ಕಿತ್ತಾಟ ಬಿಜೆಪಿ ಯಾರು ಜೊತೆ ಇವರೇ ಕಿತ್ತಾಡ್ಬೇಕಾಗಿ ಮೊನ್ನೆ ಐ ತಿಂಕ್ ಇಂಡಿಪೆಂಡೆನ್ಸ್ ಡೇ ನಲ್ಲಿ ಅನ್ಕೊತೀನಿ ಆದಿಬೀದಿ ರಂಪಾಟ ಆಗಿತ್ತು ಬಸವ ಕಲ್ಯಾಣದಲ್ಲಿ ಮತ್ತೊಂದ್ ಯಾವ್ದೋ ಕಾರ್ಯಕ್ರಮದಲ್ಲಿ ಹಾಗಾಗಿ ಸಂಸದರು ಮತ್ತೆ ಶಾಸಕರ ಸೇರು ಸವಾರು ನಡೀತಾ ಇದೆ ಬಟ್ ವಿಜಯ್ ಸಿಂಗ್ ಸೈಲೆಂಟ್ ಆಗಿ ಪಾರ್ಟಿ ಸಂಘಟನೆ ಮಾಡಿಕೊಂಡು ಮಾಡ್ತಾ ಇದಾರೆ ಬಟ್ ಇಲ್ಲಿ ಯಾರು ಕಾಂಗ್ರೆಸ್ಗೆ ಆ ರೀತಿಯ ದೊಡ್ಡ ಸವಾಲು ವ್ಯಕ್ತಿ ಅಂದ್ರೆ ಮಲ್ಲಿಕಾರ್ಜುನ್ ಹೌದು ಮಲ್ಲಿಕಾರ್ಜುನ್ ಖೂಬಾ ಮನ್ಸ್ ಮಾಡಿ ಏನಾರ ಹೇಳ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಓಟ್ ಹಾಕ್ತಾರೆ ಬೇಕಾದ್ರೆ ಆಮ್ ಆದ್ಮಿ ಪಾರ್ಟಿ ಓಟ್ ಆಗ್ತದೆ ಓಟ್ ಆಗ್ತಾರೆ ಸೊ ಮಲ್ಲಿಕಾರ್ಜುನ್ ಕೂಬಾ ಮನ್ಸ್ ಮಾಡಿ ಬಿಜೆಪಿ ಜೆಡಿಎಸ್ ಅವ್ರು ಕೊಟ್ಟಿಲ್ಲ ಅಂದ್ರೆ ಆಪ್ ಇಂದ ನಿಂತ್ಕೊಂಡ್ರೆ ಚುನಾವಣೆ ಬೇರೆ ದಿಸಲೂ ಕೂಡ ಸಾಗಬಹುದು ಬಟ್ ಸದ್ಯಕ್ಕೆ ಇನ್ನೂ ಆ ನಿರ್ಧಾರ ಏನು ಆಗಲಿಲ್ಲ ಮಲ್ಲಿಕಾರ್ಜುನ್ ಖೂಬಾ ಅವ್ರದ್ದು ಹಂಗಾಗಿ ಅಲ್ಲ ಕಳೆದ ಬಾರಿ ಬಂದಾಗ ಜೆಡಿಎಸ್ ಮಾತುಕತೆ ಲೆಕ್ಕಾಚಾರ ಇತ್ತು ಹಾಗಾಗಿ ಒಂದು ಥ್ರೆಡ್ ಆಚೆ ಈಚೆ ಇತ್ತು ಬಟ್ ಮಲ್ಲಿಕಾರ್ಜುನ್ ಕುಬಾ ಸ್ಟ್ರಾಂಗ್ ಇರಾಕೆ ಇಲ್ಲಿ ಬಸವ ಕಲ್ಯಾಣದಲ್ಲಿ ಕರ್ನಾಟಕ ಟಿವಿ ಜನವರಿ ಸರ್ವೇ ಅಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಏನ್ ಬೇಕಾದ್ರು ಸಾಧ್ಯ ಆಗಬಹುದು ಡಿಪೆಂಡ್ ಅಪ್ ಅಂದ ದ ಮಲ್ಲಿಕಾರ್ಜುನ್ ಕುಬ್ಬ ಅವ್ರ ನಡೆ ಬಿಜೆಪಿ ಟಿಕೆಟ್ ಐ ತಿಂಕ್ ಫೆಬ್ರವರಿಗೂ ಮೇಂಟೈನ್ ಬ್ಯಾಲೆನ್ಸ್ ಆಗಿರಲಿಲ್ಲ ಫೆಬ್ರವರಿ ವೇಳೆಗೆ ಮಲ್ಲಿಕಾರ್ಜುನ್ ಕುಂಬಾ ನಿರ್ಧಾರಕ್ಕೆ ಬರಬಹುದು ಏನೋ ಆಚೆ ಆಚೆ ಹೌದು ನೋಡಬೇಕು ಬಟ್ ಬಿಜೆಪಿ ಗೊಂದಲ ಬಗೆಹರಿಯಲ್ಲ ಫೆಬ್ರವರಿಗೂ ಅದೇನು ಅಂತಂದ್ರೆ ಅವ್ರು ಬಗೆಹರಿಸ್ಬೇಕು ಬಗೆಹರಿಸ್ತಾರೆ ಹೌದು ಅವರೇ ನಮ್ದು ರಾಷ್ಟ್ರೀಯ ಪಕ್ಷ ಡಬಲ್ ಇಂಜಿನ್ ಸರ್ಕಾರ ಅಂತವ್ರೆ ಆ ಎಂಜಿನ್ ಸೀಜ್ ಆಗೈತೆ ಗೊತ್ತಿಲ್ಲ ಅವ್ರಿಗೆ ಇನ್ನು ಒಂದ್ ಎಂಜಿನ್ ಸೀಸ್ ಆಗ್ಬಿಟ್ಟಿದೆ ಸ್ಟೇಟ್ ಗವರ್ಮೆಂಟ್ ಅಂತ ಗೊತ್ತಿಲ್ಲ ಅವ್ರಿಗೆ ಡಬಲ್ ಎಂಜಿನ್ ಸರ್ಕಾರ ಡಬಲ್ ಎಂಜಿನ್ ಸರ್ಕಾರ ಮೂವ್ ಆದಾಗ್ಲೇ ತಾನೆ ಗೊತ್ತಾಗೋದು ಎಂಜಿನ್ ಯಾವ್ದು ವರ್ಕ್ ಆಯ್ತಾ ಅಂತ ಹೌದು ಬಟ್ ಬಸವ ಕಲ್ಯಾಣದಲ್ಲಿ ಕಾಂಗ್ರೆಸ್ ಮುನ್ನಡೆಯ ಬುದಿನ ಕ್ಷೇತ್ರ ಹುಮ್ನಾಬಾದ್ ಇಲ್ಲಿ ರಾಜಶೇಖರ ಪಾಟೀಲ್ ಅವರು ಕಾಂಗ್ರೆಸ್ ನಿಂದ ಹ್ಯಾಟ್ರಿಕ್ ಗೆಲುವನ್ನ ದಾಖಲಿಸಿದ್ದಾರೆ ಅವ್ರಿಗೆ ಆಬ್ವಿಯಸ್ಲಿ ಟಿಕೆಟ್ ಮತ್ತೆ ಬಿಜೆಪಿ ಅಲ್ಲಿ ಸಿದ್ದು ಪಾಟೀಲ್ ಇದು ರಾಜಶೇಖರ್ ಪಾಟೀಲ್ ಅವರ ಸಹೋದರನ ಪುತ್ರ ಅವರು ಫೈಟ್ ನಡೆಸ್ತಾರೆ ಮತ್ತವ್ರ ಕಡೆ ಜೆಡಿಎಸ್ ನಲ್ಲಿ ಸಿಎಂ ಎಂ ಫಯಾಜ್ ಸದ್ಯದ ಟ್ರೆಂಡ್ ಅನ್ನ ನೋಡಿದ್ರೆ ರಾಜಶೇಖರ್ ಪಾಟೀಲ್ ಅವರ ಹವ ನೋಡಿದ್ರೆ ಮುನ್ನಡೆ ಕಾಯ್ಕೊಂಡಿದ್ದಾರೆ ಅಂತ ಏನ್ ಹೇಳ್ತೀರಾ ಇಲ್ಲಿ ರಾಜಶೇಖರ್ ಗೆ ಇದುವರೆಗೂ ರಾಜಶೇಖರ್ ಪಾಟೀಲ್ ಚುನಾವಣೆ ಸಿದ್ದು ಪಾಟೀಲ್ ಹೌದು ಎಲ್ಲಿ ಹಂಚ್ಬೇಕು ಎಲ್ಲಿ ಏನ್ ಮಾಡ್ಬೇಕು ಈ ತಂತ್ರ ಪಂತ್ರ ಪ್ರತಿ ತಂತ್ರ ಎಲ್ಲ ಸಿದ್ದು ಪಾಟೀಲ್ ಕಲ್ತ್ಕೊಂಡವ್ರೆ ಈಗ ರಾಜಶೇಖರ್ ಪಾಟೀಲ್ ಚುನಾವಣೆ ಮಾಡ್ತಿದ್ರಲ್ಲ ಗೊತ್ತಲ್ಲ ಸಿದ್ದು ಪಾಟೀಲ್ ಮಾಡ್ತಾರೆ ಬಟ್ ಆದ್ರೆ ರಾಜಶೇಖರ್ ಪಾಟೀಲ್ ರೇ ಸರಿಸಮನಾಗಿ ಚುನಾವಣೆ ಮಾಡ್ತಾರ ಅನ್ನೋ ಪ್ರಶ್ನೆ ಎದುರಾಗತ್ತೆ ಹೌದು ಈ ಬಿಜೆಪಿಯವ್ರ ಹೆಂಗೆ ಅಂದ್ರೆ ಪಾರ್ಟಿ ಕಟ್ಟಕ್ ಹೋಗ್ಲಿಲ್ಲ ಈ ಸರ್ಕಾರ ಇತ್ತಲ್ಲ

ರಾಜಶೇಖರ್ ಪಾಟೀಲ್ ಚುನಾವಣೆ ಮಾಡ್ತಿದ್ದ ಸಿದ್ದು ಪಾಟೀಲ್ ಚುನಾವಣೆ ಅದು ಸ್ವಲ್ಪ ಇದಿದೆ ಬಟ್ ಸಿಎಂ ಇಬ್ರಾಹಿಂ ಮಗ ಫಯಾಸ್ ಇಬ್ರಾಹಿಂ ರಾಜ್ಯಾಧ್ಯಕ್ಷ ಜೆಡಿಎಸ್ ಹೌದು ಅದೇ ಅದೇ ಜೆಡಿಎಸ್ ರಾಜ್ಯಾಧ್ಯಕ್ಷ ಒಂದ್ ಕಡೆ ಎಲ್ಲಿ ನಿಂತ್ಕೊಂಡು ಗೆಲ್ತಾರೆ ನನ್ಗೆ ಹೇಳ್ಬಿಡ್ಲಿ ಎಲ್ಲೂ ಇಲ್ಲ ಹೇಗೆ ಕರಾವಳಿ ಬಿಟ್ಟು ಆಚಕ್ ಬಂದ್ರೆ ನಳಿನ್ ಕುಮಾರ್ ಕರಾವಳಿ ಬಿಟ್ಟು ಆಚಕ್ ಬಂದ್ರೆ ನೀರಿಂದ ಆಚೆ ಬಂದ್ ಮೀನ್ ಇದ್ದಂಗೆ ಹೌದು ಚಾಮರಾಜಪೇಟೆ ಬಂದ್ ನಿಂತ್ಕೋತಾರ ಕಟೀಲು ಎಮ್ ಎಲ್ ಎಲ್ಲ ಸಾಧ್ಯ ಇಲ್ಲ ನಿಲ್ತಾರ ಸಾಧ್ಯ ಮಾಡಿದಂಗೆ ಭಾಷಣ ಮಾಡಿದ್ರೆ ಕಟೀಲು ಹೌದು ಸಂಗೆ ಬಟ್ ಇಲ್ಲಿ ರಾಜಶೇಖರ್ ಪಾಟೀಲ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸಿಎಂ ಫಯಾಸ್ ಎಲೆಕ್ಷನ್ ಟೈಪ್ ಬಂದ ಒಂದು ಕ್ಷೇತ್ರ ಇದೇ ಸಿಎಂ ಇಬ್ರಾಹಿಂ ಸಿದ್ದರಾಮಯ್ಯಂಗ್ ಅವ್ರ ಮೇಲೆ ಬಹಳ ಲವ್ ಪ್ರೀತಿ ಸಂಗಮೇಶ್ ಟಿಕೆಟ್ ಮಿಸ್ ಮಾಡಿ ಇಬ್ರಾಹಿಂ ಟಿಕೆಟ್ ಕೊಡ್ತಾರೆ ಭದ್ರಾವತಿ ಮೂರನೇ ಪ್ಲೇಸ್ ಹೋಗ್ಬಿಡ್ತಾರೆ ಮನುಷ್ಯ ಹೌದು ಹಾಗಾಗಿ ಇಬ್ರಾಹಿಂ ಚುನಾವಣಾ ರಾಜಕಾರಣದಲ್ಲಿ ಇತ್ತೀಚೆಗೆ ಸಕ್ಸಸ್ ಆಗಿಲ್ಲ ಅದ್ಭುತ ಭಾಷಣಕಾರ ಆದ್ರೆ ಗ್ರೌಂಡ್ ಲೆವೆಲ್ ನೋಡ್ಬಿಟ್ ಅವ್ರ ಮಗ ನೋಡ್ಬೇಕು ಟ್ರೈ ಮಾಡ್ತಾವ್ರೆ ಹ್ಮ್ ಸದ್ಯಕ್ಕೆ ಕಾಂಗ್ರೆಸ್ ಜೊತೆ ಸಖತ್ ಸುತ್ತಾಡ್ತಿರ್ತಾರೆ ಕಾಶಂಪುರ್ ಬಂಡೆಪ್ಪ ಕಾಶಂಪುರ್ ಅವ್ರ ಜೊತೆ ಸಖತ್ ಸುತ್ತಾಡ್ತಿರ್ತಾರೆ ನೋಡ್ಬೇಕು ಏನಂಗಂದ್ರ ಎಲ್ಲಾ ಕುಮಾರಣ್ಣ ಜೊತೆ ಸುತ್ತಾಡೋರು ಹೌದು ಅದ್ ಕರೆಕ್ಟ್ ಜನ್ಗಳ್ ಜೊತೆ ಸುತ್ತಾಡ್ಬೇಕು ನಿಜ ಕಾಶೆಂಪುರ್ದು ಬೀದರ್ ಸೌತು ಹೌದು ಅವ್ರಿಗೂ ಇವ್ರಿಗೇನ್ ಸೊ ಒಂದೇ ಬೇರೆ ಈಗ ಕಾಶಂಪುರ್ ಕರ್ಕಂಡಿಬಾದಲ್ಲಿ ಸುತ್ತಾಡ್ಬೇಕು ಶಿಕ್ಷಕ ಏನೂ ಆಗಲ್ಲ ಬಟ್ ಉಮ್ನಾಬಾದ್ ನಲ್ಲಿ ಕಾಂಗ್ರೆಸ್ ರಾಜಶೇಖರ್ ಪಾಟೀಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಜನವರಿಯಲ್ಲಿ ಫೆಬ್ ಮಾರ್ಚ್ ಏಪ್ರಿಲ್ ಬಿಜೆಪಿಯ ಸ್ಟ್ರಾಟಜಿ ಮೇಲೆ ಯಾಕಂದ್ರೆ ಈ ಸರಿ ಅವರು ಸುಮ್ನೆ ಇರೋ ಮಕ್ಕಳಲ್ಲ ಬಿಜೆಪಿಯವರು ಹೌದು ಹೇಳುದಲ್ಲ ತಲೆ ಕೆಳಗ್ ಮಾಡಿ ಅಂಗಾರ ನಿಂತ್ಕೊಂಡ್ಬಿಡ್ತಾರೆ ಅವರು ಏನೋ ಮಾಡ್ತಾರೆ ಆಟ ತಂತ್ರ ಪ್ರತಿ ತಂತ್ರ ಜನ ಜನ ಗೆಲ್ಲದಲ್ಲ ಯೋಗೇಶ್ವರ ಜನ ಬೆಂಬಲ ಇಲ್ಲದಿರಬಹುದು ಬಟ್ ಸರ್ಕಾರ ಮಾಡೋ ಕೆಪಾಸಿಟಿ ಐತೆ ಅಂತ ಸಿದ್ದು ಪಾಟೀಲ್ ಪರವಾಗಿ ಕೂಡ ಚಿತ್ರಣವನ್ನ ಬದಲಿಸೋ ಕೆಪಾಸಿಟಿ ಇದೆ ಅದೇ ಹೇಳಿ ಏನೇನಾದ್ರು ತಿರ್ಸ್ಕೊಡ್ತಾರಂತೆ ಕಾಂಗ್ರೆಸ್ ಅವ್ರು ಹೇಳಲ್ವೇ ಇವಿಎಂ ಹಂಗೆ ಇಲ್ಲ ಅಂತಾರೆ ಬಟ್ ಕಾಂಗ್ರೆಸ್ ಅವರು ಇದನ್ನ ನಂಬಕ್ ರೆಡಿ ಇರಬೇಕಾದ್ರೆ ನೋಡ್ಬೇಕು ಅಂತ ಬಟ್ ಆದ್ರೆ ಉಮ್ನ ಬದಲಿ ಕಾಂಗ್ರೆಸ್ ಮಾಡಿದ್ರೆ ಕಾಯ್ದುಕೊಂಡಿದೆ ಇನ್ನು ಮುಂದಿನ ಕ್ಷೇತ್ರ ಬೀದರ್ ದಕ್ಷಿಣ ಬೀದರ್ ದಕ್ಷಿಣದಲ್ಲಿ ಬಿಜೆಪಿ ಶೈಲೇಂದ್ರ ಬೆಲ್ ದಾಳೆ ಕಾಂಗ್ರೆಸ್ ಇಂದ ಅಶೋಕ್ ಕೇಣಿ ಚಂದ್ರಾ ಸಿಂಗ್ ಬಟ್ ಅಶೋಕ್ ಕೇಣಿ ಟಿಕೆಟ್ ಬಹುತೇಕ ಅಂಡ್ ಜೆಡಿಎಸ್ ಇಂದ ಸೆಟ್ಟಿಂಗ್ ಎಮ್ ಬಡ್ಡಪ್ಪ ಕೌಶಂಪುರ್ ಎ ಇಂದ ನಸೀಂ ಪಟೇಲ್ ಮಿರಾಜುದ್ದೀನ್ ಪಟೇಲ್ ಅವರ ಬ್ರದರ್ ಅವರು ಇಪ್ಪತ್ತೊಂಬತ್ ಸಾವಿರ ಓಟ್ ತಗೊಂಡಿದ್ರು ಹಿಂದೆ ಬಿ ಎಸ್ ಪಿ ಎಸ್ಪಿ ಇಲ್ಲಿ ಏನು ಅಂತಂದ್ರೆ ಅವರು ಬೀದರ್ ಕಿಸಾನ್ ಸಹಕಾರ ಕಾರ್ಖಾನೆ ಅಧ್ಯಕ್ಷ ಕೂಡ ಹೌದು ಒಂದ್ ರೀತಿ ಅವಾ ಅವನ್ ಮಾಡವ್ರೆ ಆಮ್ ಆದ್ಮಿ ಪಾರ್ಟಿ ಒಂದಷ್ಟು ಸೌಂಡ್ ಮಾಡ್ತಿರೋದು ಕರ್ನಾಟಕದಲ್ಲಿ ನಾನು ಆಗ್ಲಿಲ್ಲ ಆ ಸಂದಿಲೇ ಯೋಗೇಶ್ ರೋಣದಲ್ಲಿ ಅನೇಕಲ್ ದೊಡ್ಡಯ್ಯ ನಸೀಂ ಪಟೇಲ್ ಬೀದರ್ ಸೌತ್ ಶಿವಮೊಗ್ಗ ಸಾಗರದಲ್ಲಿ ದಿವಾಕರ್ ಬೆಂಗಳೂರು ಒಂದಷ್ಟು ಕಡೆ ಹೌದು ಫೈಟ್ ಬಂದಿದ್ದಾರೆ ಬಟ್ ಇಲ್ಲೇನು ಬೀದರ್ ಬಹಳ ಅಚ್ಚರಿ ಬೆಳವಣಿಗೆ ಅಂತಂದ್ರೆ ಇಲ್ಲಿ ಚತುಷ್ಕೋನ ಸ್ಪರ್ಧೆ ಹೌದು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಆಪ್ ಇಲ್ಲಿ ರೈತರ ಒಂದು ಪ್ರೀತಿಯನ್ನ ಗೆಲ್ಲುವಲ್ಲಿ ಪಟೇಲ್ ಸ್ವಲ್ಪ ಮುಂದಕ್ಕೆ ಹೋಗಿದ್ದಾರೆ ಇಲ್ಲಿ ಮೇಲ್ನೋಟಕ್ಕೆ ವರ್ಸಸ್ ಮೇಲ್ಗಡೆ ಬಂದಾಗ ಬಿಜೆಪಿ ವರ್ಸಸ್ ಆಪ್ ಇನ್ನೂ ಅಶೋಕ್ ಕೇಣಿ ಫೀಲ್ಡ್ ಬಂದಿಲ್ಲ ಹೌದು ಇನ್ನೂ ಅಶೋಕ್ ಕೇಣಿ ಕ್ಷೇತ್ರಕ್ಕೆ ಬಂದು ಓಡಾಡ್ತಾ ಇಲ್ಲ ಜೋಶಾಗೆ ಹೌದು ಕಾಂಗ್ರೆಸ್ ನ ಅಶೋಕ್ ಹೆಣಿ ಬಂದಿಲ್ಲ ಬಿಜೆಪಿಯಿಂದ ಶೈಲೇಂದ್ರ ಬೆಲ್ದಾಳೆ ಹಾಗೆ ಎಎಪಿಯಿಂದ ನಸೀಂ ಪಟೇಲ್ ಬಂಡೆಪ್ಪ ಅರ್ಧ ದಿನ ಕುಮಾರಣ್ಣನ ಜೊತೆ ಅರ್ಧ ದಿನ ಅಲ್ಲಿ ಇದೊಂಥರ ಕ್ಷೇತ್ರ ನೋಡಿ ಟ್ರೆಂಡ್ ಹೆಂಗಿದೆ ಅಂತ ತಿಂಗಳು ತಿರುವ ಪಡಿತಾ ಇದೆ ಕಳೆ ತಿಂಗಳು ಬಿಜೆಪಿಯ ಶೈಲೇಂದ್ರ ಬೆಲ್ದಾಳೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು ಸ್ವಲ್ಪ ಆಕ್ಟಿವಿಟೀಸ್ ಅಲ್ಲಿ ಮುನ್ನಡೆಯಲ್ಲಿ ಈಗ ಆಮ್ ಆದ್ಮಿ ಪಾರ್ಟಿಯ ನಸೀಂ ಪಟೇಲ್ ಆಮ್ ಆದ್ಮಿ ಪಕ್ಷದ ನಸೀಂ ಪಟೇಲ್ ಇದೀಗ ಬೀದರ್ ಸೌತ್ ನಲ್ಲಿ ಸ್ವಲ್ಪ ಹೌದು ಬಟ್ ಬಂಡೆ ಪ್ರಕಾಶಂಪುರು ಫುಲ್ ಕಾನ್ಫಿಡೆಂಟ್ ಆಗವ್ರೆ ಪಂಚರತ್ನ ಯಾತ್ರೆ ಸಿಕ್ಕಿದ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು ನೋಡಿ ಬ್ರದರ್ ರಿಸಲ್ಟ್ ಬಂದ್ಮೇಲೆ ಬೈಟ್ ರೆಕಾರ್ಡ್ ಇಟ್ಕೊಳ್ಳಿ ಇದೆ 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 ರಿಸಲ್ಟ್ ಬಂದ್ಮೇಲೆ ಮಾತಾಡ್ತೀನಿ ಅದೇನೋ ಆಗ್ತಿರಲ್ಲ ಎರಡ್ ಕಡೆ

ಆ ಮಹಿಮೆಯನ್ನ ಮೀರಿ ಗೆಲ್ಲಬಹುದೇನು ಈಗ ರಮೇಶ್ ಕುಮಾರ್ ದು ಹಂಗೆ ಆಗಿತ್ತು ಶ್ರೀನಿವಾಸ ವೆಂಕಟ ಶಿವ ರೆಡ್ಡಿ ಒಂದ್ಸಲ ಶ್ರೀನಿವಾಸ್ ರಮೇಶ್ ಕುಮಾರ್ ರಮೇಶ್ ಕುಮಾರ್ ಗೆದ್ರು ಆಗ್ಬಹುದೇನು ಇಲ್ಲಿ ಅದು ಬಂಡೆಪ್ಪ ಅವ್ರ ಲೆಕ್ಕಾಚಾರ ಜನ ಇಲ್ಲಿ ಒಂದ್ಸಾರ್ ಗೆದ್ರ ಮತ್ತೆ ಗೆಲ್ಸಲ್ಲ ಸರ್ ನಮ್ ಜನ ಗೆಲ್ಸಲ್ಲ ಹಾಗಾಗಿ ಏನು ಅಂತಂದ್ರೆ ಯಾರು ಅಂದ್ರೆ ಸೆಟ್ಟಿಂಗ್ ಮುಂದೆ ಗೆಲ್ಲಲ್ಲ ಸರ್ ಯಾರು ಹೇಳ್ತಾರೆ ಕೆಲವರು ಒಂದ್ಸಾರ್ ಗೆದ್ದವ್ರ ಮತ್ತೆ ಗೆಲ್ಲ ಹೌದು ಹಾಗಾಗಿ ಸಿಟ್ಟಿಂಗ್ ಗೇಮ್ ಮೇಲೆ ಬಿಟ್ಟು ಉಳಿದವ್ರ ಬಗ್ಗೆ ಮಾತಾಡ್ತಾರೆ ಬಗ್ಗೆ ಮಾತಾಡ್ತಾರೆ ಬೈಲ್ ಅಂಡ್ರ ನೋಡಿ ಶೈಲಾಳೆ ಕೇಣಿ ಕೇಣಿ ಕ್ಷೇತ್ರಕ್ಕೆ ಬಂದಿಲ್ಲ ಬಂದಿಲ್ಲ ನಸೀಂ ಪಟೇಲ್ ನಸೀಂ ಪಟೇಲ್ ನೆಗೆಟಿವ್ ಇಲ್ಲ ಪಾಸಿಟಿವ್ ಇದೆ ಹೌದು ಶೈಲೇಂದ್ರ ಬೆಳ್ದಾಳೆ ವರ್ಸಸ್ ನಸೀಂ ಪಟೇಲ್ ಬಟ್ ಕಡೆ ಕ್ಷಣದಲ್ಲಿ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡ್ತೀನಿ ಅಂದ್ರೆ ಕೇಣಿ ಮಾಡ್ಬಿಡ್ತಾರೆ ಅವ್ರ ತುಡ್ಗಿಟ್ಟು ತಂದು ಮಾಡಲೇಬೇಕು ಅಂದ್ರೆ ಇನ್ನೂ ಎಂಟ್ರಿ ಕೊಟ್ಟಿಲ್ಲ ಈ ಪುಡುಗೋಸಿ ಹಣ ಗಿಣ ನೋಡುವಂತವ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಹೌದು ಜನರ ಮನೋಭಾವನೆ ಬೇರೆ ತರನೇ ಇದೆ ಇವರು ಇವತ್ತು ಇಲ್ಲಿ ಕೊಡೋದು ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿನ ಒಂದಿಂದ ಹಬ್ಬದಿಂದ ಕಳೆದ ಬಿಡ್ತಾರೆ ಜನ ನಿಜ ಜನ ಬೇರೆ ರೀತಿ ಆಲೋಚನೆಯಲ್ಲಿದ್ದಾರೆ ಬಟ್ ಇಲ್ಲಿ ಆಮ್ ಆದ್ಮಿ ಪಾರ್ಟಿ ನಸೀಂ ಪಟೇಲ್ ಕೆಲಸದ ಜೊತೆಗೆ ಸಮುದಾಯ ಎಲ್ಲರನ್ನೂ ವಿಶ್ವಾಸಕ್ಕೆ ತಕೊಂಡ ಹೋಗ್ತಾರೆ ಬೀದರ್ ಸೌತ್ ಈ ತಿಂಗಳ ಜನವರಿ ಟ್ರೆಂಡ್ ನಲ್ಲಿ ಬಿಜೆಪಿ ವರ್ಸಸ್ ಆಮ್ ಆದ್ಮಿ ಪಾರ್ಟಿ ಫೈಟ್ ಆಮ್ ಆದ್ಮಿ ಪಾರ್ಟಿ ಸ್ವಲ್ಪ ಮುನ್ನಡೆ ಇದೆ ಕರ್ನಾಟಕ ಟಿವಿ ಜನವರಿ ಸರ್ವೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಬಿಜೆಪಿಗಿಂತ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡು ಕ್ಷೇತ್ರದಲ್ಲಿ ಮುನ್ನಡೆ ಕಾಯ್ಕೊಂಡಿದೆ ಕ್ಷೇತ್ರ ಬೀದರ್ ಸಿಟಿ ಇಲ್ಲಿ ರಹೀಮ್ ಖಾನ್ ಕಾಂಗ್ರೆಸ್ ನಿಂದ ಸಿಟಿಂಗ್ ಎಂ ಎಲ್ ಎ ಕಂಡಿದ್ರೆ ಅವ್ರಿಗೆ ಅಲ್ಲಿ ಕಾಂಗ್ರೆಸ್ ನ ಟಿಕೆಟ್ ಮತ್ತೆ ಬಿಜೆಪಿಯಲ್ಲಿ ಕಾಂಪಿಟೇಷನ್ ಸೂರ್ಯಕಾಂತ ನಾಗಮರಪಲ್ಲಿ ರಘುನಾಥ ರಾವ್ ಮಲ್ಯಾಪುರ ಮತ್ತು ಮಲ್ಕಾಪುರ ಮಲ್ಕಾಪುರ ಮತ್ತು ಜಗದೀಶ್ ಕುಬಾ ಮತ್ತೊಂದು ಕಡೆ ಜೆಡಿಎಸ್ ಅಲ್ಲಿ ರಮೇಶ್ ಪಾಟೀಲ್ ಇದ್ದಾರೆ ಇಲ್ಲಿ ಇಲ್ಲಿ ಮಾತಾಡುವಾಗ ತುಂಬಾ ಕೇಳ ಬಂದಿತ್ತು ಫ್ಯಾಮಿಲಿ ಬಗ್ಗೆ ತುಂಬಾ ಖುಷಿ ಇದೆ ಜನಕ್ಕೆ ಬಿಜೆಪಿ ಬಗ್ಗೆ ಇಷ್ಟ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬೇಕು ಗುರುಪಾದಪ್ಪ ನಾಗಮಾರ್ಪಲ್ಲಿ ಎರಡ್ ಸಾವಿರದ ಕಾಂಗ್ರೆಸ್ ಆಪರೇಷನ್ ಕಮಲಕ್ಕೆ ಒಳಗಡೆ ಆದ್ರು ಬೈ ಎಲೆಕ್ಷನ್ ಸೋತ್ರು ರೈಮ್ ಖಾನ್ ಬೈಇಲಕ್ಷನ್ ಗೆದ್ರು ಗೆದ್ರು ಎರಡ್ ಸಾವಿರದ ಕೆಜೆಪಿ ಇಂದ ಗೆದ್ರು ನಾಗಮಾರ್ಪಲ್ಲಿ ಯಡಿಯೂರಪ್ಪ ಜೊತೆ ಅವರು ಬಿಜೆಪಿ ಬಿಟ್ಟು ಇಂದ ಗೆದ್ರು ಅಕಾಲಿಕ ನಿಧನ ಬೈಇಲೆಕ್ಷನ್ ಅನುಕಂಪ ವರ್ಕೌಟ್ ಆಗಲಿಲ್ಲ ಸೂರ್ಯಕಾಂತ್ ಸೋತ್ರು ರೈಮ್ ಖಾನ್ ಬೈ ಗೆದ್ರು ರಹೀಂ ಖಾನ್ ಬೈ ಎಲೆಕ್ಷನ್ ಅಲ್ಲಿ ಗೆದ್ದಂತ ಎಂ ಎಲ್ ಎಜ ಹದಿನೆಂಟರಲ್ಲಿ ರಹೀಂ ಖಾನ್ ನೇರ ಚುನಾವಣೆಯಲ್ಲಿ ಗೆದ್ರು ಸಾರ್ವತ್ರಿಕ ಚುನಾವಣೆಯಲ್ಲಿ ಸೂರ್ಯಕಾಂತ್ ನಾಗಮರ್ಪಲ್ಲಿ ಟಿಕೆಟ್ ಕೇಳ್ತಾವ್ರೆ ಬಿಜೆಪಿಗೆ ಸೂರ್ಯಕಾಂತ್ ನಾಗಮರ್ಪಲ್ಲಿ ಅನಿವಾರ್ಯ ಅಲ್ಲ ಹಾಗೆ ಸೂರ್ಯಕಾಂತ್ ನಾಗಮರ್ಪಲ್ಲಿಗೂ ಬಿಜೆಪಿ ಅನಿವಾರ್ಯ ಅಲ್ಲ ಅವ್ರು ಬಿಜೆಪಿ ನಿಂತ್ಕೊಂಡ್ರೆ ಗೆಲ್ಲಲ್ಲ ಗೆಲ್ಲಲ್ಲ ಸೂರ್ಯಕಾಂತ್ ನಾಗಮರ್ಪಳ್ಳಿ ಸುಮ್ನೋಗ್ಬಿಟ್ಟು ಜೆಡಿ ಎಸ್ ಅಲ್ಲೋ ಆಮ್ ಆದ್ಮಿ ಪಾರ್ಟಿ ಬಿ ಎಸ್ಪಿ ನಿಂದ್ಕಳ ಬೆಸ್ಟ್ ಈಗಲೂ ಅದೇ ಇರೋದು ಹ್ಮ್ ಅಣ್ಣ ನನಗೆ ಬೇಕೇ ಬೇಕಣ್ಣ ಟಿಕೆಟ್ ಬಿಜೆಪಿ ಕೊಡಿ ಹ್ಮ್ ಕೊಡ್ಲೇಬೇಕು ಅಂತ ಕೇಳ್ತಲ್ಲ ಇಲ್ಲ ಕೊಡಿ ಕೊಡಲ್ವೇ ಬಿಡಿ ಜೆಡಿಎಸ್ ಕುಮಾರಣ್ಣ ಅವ್ರೆ ಅಲ್ಲ ಅಲ್ಲೇ ರಮೇಶ್ ಪಾಟೀಲ್ ಸ್ವಲ್ಪ ಘೋಷಣೆ ಮಾಡ್ಕೋಬಿ ಜೆಡಿಎಸ್ ಅಲ್ಲಿ ಪಟ್ಟಿ ಒಂದು ಪಟ್ಟಿ ಎರಡು ಪಟ್ಟಿ ಮೂರು ಅಂತ ಇರ್ತವೆ ಅವ್ ಬಂದಾಗ ಅಪ್ಡೇಟ್ ಆಗಿ ಬರ್ತವೆ ಬಿ ಫಾರ್ಮ್ ಕೊಟ್ಬಿಟ್ಟಿದ್ರು ಸಿ ಫಾರ್ಮ್ ಅಂತ ಐತೆ ಹೌದು ಅವೆಲ್ಲವೂ ಇದೆ ಬಟ್ ಇಲ್ಲಿ ಸೂರ್ಯಕಾಂತ್ ನಾಗ ಪಳ್ಳಿ ಬಿಜೆಪಿ ಇಲ್ಲವೇ ಜೆಡಿಎಸ್ ಇಲ್ಲವೇ ಆಮ್ ಆದ್ಮಿ ಪಾರ್ಟಿ ಕಂಟೆಸ್ಟ್ ಮಾಡ್ತಾರೆ ಬಿಜೆಪಿ ಜೆಡಿಎಸ್ ಅಥವಾ ಆಮ್ ಆದ್ಮಿ ಅಥವಾ ಬಿಎಸ್ಪಿ ಬಿಜೆಪಿ ಸೇಫ್ ಅಲ್ಲ ಸುಮ್ನಲ್ಲಿ ಬಿಜೆಪಿಗೆ ಹೋಗಿ ಟೈಮ್ ನ ಹಣ ವೇಸ್ಟ್ ಮಾಡೋದ್ ಮಾಡ್ಕೊಳತ್ ಬಿಟ್ಟು ವಾಚ್ ಬರದ್ ಬೆಸ್ಟ್ ಅವರು ಬಂದ್ಬಿಟ್ಟು ಪಾಪ ಅವರು ಅವತ್ತು ಆಪರೇಷನ್ ಕಂಬಲಕ್ಕೆ ಬಲಿಯಾಗಿ ರಾಜಕೀಯ ಜೀವನ ಕಳ್ಕೊಂಡ್ರು ಗುರುಪಾದಪ್ಪ ಯಡಿಯೂರಪ್ಪ ಜೊತೆ ಹೋಗ್ಲಾಗ ಇದಾದ್ರು ಎರಡ್ ಸಾವಿರದ ತಂದೆ ಅನುಕಮತಲ್ಲೇ ಗೆಲ್ಲಕ್ಕಾಗಲ್ಲ ಈ ಪಾರ್ಟಿ ಚಿಹ್ನೆ ಮೇಲೆ ಅಂತಂದ್ರೆ ಯಾಕೆ ಪಾರ್ಟಿ ಆಯ್ಕೆ ಬಂದ್ರೇನು ಪ್ರಿನ್ಸಿಪಾಲ್ ಬಂದ್ರೇನು ಹಾಗಾಗಿ ಸೂರ್ಯಕಾಂತ್ ನಾಗ ಮಾರ್ಪಲ್ಲಿ ಸುಮ್ನೆ ಬಿಜೆಪಿಗೆ ಒಂದ್ ಪೇಪರ್ ಹಾಕ್ಬಿಟ್ಟು ಶಿಸ್ತಾಗ್ ಬಂದು ಜೆಡಿಎಸ್ ಆಪ್ ಬಿ ಎಸ್ ಪಿ ಸೇರ್ಕೊಂಡ್ ರಾಜಕಾರಣ ಮಾಡೋದ್ ಬೆಸ್ಟ್ ಎಂ ಎಲ್ ಎ ಆಗ್ಬೇಕು ಅಂತಿದ್ರೆ ಸುಮ್ನೆ ನನ್ಗೊಂದು ರಾಷ್ಟ್ರೀಯ ಪಕ್ಷ ಅಂತಿರ್ಲಿ ಅಂತಿದ್ರೆ ಅದರಲ್ಲೇ ಇರಲಿ ಬಿಜೆಪಿ ಬೇರೆ ಬೇರೆ ಬಿಸ್ನೆಸ್ ಅದೇ ನಂಗೆ ಅವಕಾಶ ಸಹಕಾರ ಬೇಕು ಅಂದ್ರೆ ಬಿಜೆಪಿ ಇರಲಿ ಎಂ ಎಲ್ ಎ ಆಗ್ಲೇಬೇಕು ಅಂದ್ರೆ ಬಿಜೆಪಿ ಬಿಟ್ಟು ಆಚೆ ಬರ್ಲಿ ಬಟ್ ಒಂದ್ ವಿಚಾರ ಇಲ್ಲಿ ಅಂತ ಜನ ಹೇಳ್ತಾರೆ ನಾನಲ್ಲ ಹೌದು ಹೌದು ಕರೆಕ್ಟ್ ಶಿವ ಯಾವ ನೀವು ಸಜೆಸನ್ ಕೊಡಕಂತ ಬೀದರ್ನಲ್ಲಿ ಕರ್ನಾಟಕ ಟಿವಿ ಜನವರಿ ಸರ್ವೆಯಲ್ಲಿ ಕಾಂಗ್ರೆಸ್ನ ರಹೀಮ್ ಖಾನ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ರಹೀಮ್ ಖಾನ್ ಆರಾಮ್ ಮನುಷ್ಯ ಯಾರಿಗೂ ಕೇಡ ಬಯಸಲ್ಲ ಈ ಕಿರಿಕ್ ಗಿರಾಕಿ ಅಲ್ಲ ರಹೀಮ್ ಖಾನ್ ಎಲ್ಲ ಸಜ್ಜನರ ರಾಜಕಾರಣಿಗಳಿರುವಂತ ಕ್ಷೇತ್ರ ಹೌದು ಕಾಂಗ್ರೆಸ್ ಬೀದರ್ನಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮುಂದಿನ ಕ್ಷೇತ್ರ ಮುಂದಿನ ಕ್ಷೇತ್ರ ಬರ್ತಾ ಬಾಲ್ಕಿ ಬಾಲ್ಕಿಯಲ್ಲಿ ಈಶ್ವರ್ ಕಂಡ್ರೆ ಈಶ್ವರ್ ಕಂಡ್ರೆ ಈಶ್ವರ್ ಕಂಡ್ರೆ ಅಷ್ಟೇ ಮತ್ತೀಶ್ವರ್ ಕಣ್ರೆ ಸಿದ್ದರಾಮಾರ್ ಪ್ರಕಾಶ್ ಕಂಡ್ರೆ ಫೈಟ್ ಇಲ್ಲಿ ಏನು ಅಂತಂದ್ರೆ ಚುನಾವಣೆ ಮಾಡ್ಲೇಬೇಕು ಅಂತ ಜಿದ್ದಿಗೆ ಬಿಜೆಪಿ ಅವರು ಸರಿ ಮಾಡ್ಕೋಬಹುದಿ ಕಿತ್ತಾಡ್ಕೊಂಡು ಆಪರೇಷನ್ ಮಾಡಿ ಸರ್ಕಾರ ತಕ ಬಂದ್ರು ಆದ್ರೆ ಸರ್ಕಾರ ತಂದ್ಮೇಲೆ ಸರ್ಕಾರ ನಡೆಸ್ತಿಲ್ಲ ಕರೆಕ್ಟ್ ಆಗಿ ಸರ್ಕಾರ ನಡೆಸಿದ ನೀಟಾಗಿ ಗಂಜಿಕ ಬರಲಿಲ್ಲ ಪ್ರತಿಷ್ಠೆ ಯಡಿಯೂರಪ್ಪನ ಹೆಂಗ್ ತುಳಿಬೇಕು ಕರೆಕ್ಟ್ ಯಡಿಯೂರಪ್ಪ ಹೆಗರೇಶ್ನವ್ರು ಅವ್ರ ಹೆಂಗ್ ತುಳಿಬೇಕು ಜಗದೀಶ್ ಶೆಟ್ಟರ್ ಉದ್ದಾರ ಆಗ್ಬೇಕು ಅಂದ್ರೆ ಮನೆ ಮಂದಿ ಎಲ್ಲ ಒಟ್ಟಿಗೆ ಹೋಗ್ಬೇಕು ಅಣ್ಣ ತಮ್ಮ ತಮ್ಮ ಅಣ್ಣನ್ ಇವರು ಬೀದ್ ಬೀದಿಲ್ಲ ಆಮೇಲೆ ಇವರು ಹಣೆ ಬರೋಲ್ಲ ಬೀದಿಲ್ ನೋಡ್ ನಗದ ಬಿಜೆಪಿ ಬಾಳು ಬೀದಿಗೆ ಬಂದೈತೆ ಪಾರ್ಟಿ ಕಟ್ಕೊಂಡಿಲ್ಲ ಈಶ್ವರ್ ಕಂಡ್ರೆ ನನ್ಬಿಟ್ಟು ಇವ್ರೇನೋ ಇವ್ರ ಕಿತ್ತಲ್ಲ ಅವ್ರ ಗೆಲ್ತಾ ಇಲ್ಲ ಈಶ್ವರ್ ಕಂಡ್ರೆ ಆಲ್ಸೋ ಸ್ಟ್ರಾಂಗ್ ಹೌದು ಅದ್ರೇನು ಅಂತಂದ್ರೆ ಅವ್ರು ನಾನ್ ದೊಡ್ಡ ಮಟ್ಟದ ನಾಯಕ ಆಗ್ಬೇಕು ಸಿಎಂ ಆಗ್ಬೇಕು ಅಂತ ಕನ್ಸ ಇರುತ್ತೆ ಒಳಗಡೆ ಆಸೆ ಹೇಳ್ಕೊಳ್ಳಲ್ಲ ಧೈರ್ಯ ಇಲ್ಲ ಮನುಷ್ಯಂಗೆ ಆ ಸಮುದಾಯವನ್ನ ಲಿಂಗಾಯತ ಸಮುದಾಯವನ್ನ ಕಟ್ಟಕೊಂಡು ಲೀಡರ್ ಆಗಿ ಹೋಗ ಹೋಗ್ಬೋದಿತ್ತು ಎಂಬಿ ಬಿ ಪಾಟೀಲ್ ಕೊಡುವಕ್ಲಿಗ ಇದಕ್ಕೆ ಸೇರದವ್ರು ಹಾಗ ನೋಡಿದ್ರೆ ಇವ್ರಿಗೆ ಒಂದ್ ಒಳ್ಳೆ ಅವಕಾಶ ಇತ್ತು ಈಶ್ವರ್ ಕಂಡ್ರೆ ಅವ್ರ ಬಳಸ್ಕೊಳ್ಳಿಲ್ಲ ಯಾಕೋ ಮನುಷ್ಯ ಬಳಸ್ಕೊಳ್ಳಿಲ್ಲ ಡಿಕೆ ಸಿಎಂ ಸಿ ಎಂ ಅಂದ್ರೆ ಡಿ ಗಿಂತ ಜಾಸ್ತಿ ಕ್ಲೈಮ್ ಮಾಡ್ಕೋಬೋದಿತ್ತು ಈಶ್ವರ್ ಕಂಡ್ರೆ ಖಂಡಿತ ಹೌದು ಬಟ್ ಏನಾಗುತ್ತೆ ಕೆಲವರು ಅಷ್ಟೇ ಖುಷಿ ಸಾಕು ನನ್ಗೆ ಸಿಎಂ ಆಗ್ಬೇಕೇ ಹೌದು ಒಳಗಡೆ ಇರುತ್ತೆ ಕೊಟ್ರೆ ಯಾಕೆ ಅಂತ ಕೋಡದಲ್ಲಿ ನೀವು ಮುಂದಕ್ಕೆ ಕೋರತಾನೆ ಕೊಡದಲ್ಲಿ ಹೌದು ಸೊ ಹಂಗೆ ಬಟ್ ಬಾಲ್ಕಿಯಲ್ಲಿ ಕಾಂಗ್ರೆಸ್ ನ ಈಶ್ವರ್ ಕಂಡ್ರೆ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ನಮ್ಮ ಮುಂದಿನ ಕ್ಷೇತ್ರ ಹೌರಾದ್ ಪ್ರಭು ಚೌಹಾಣ್ ಪ್ರಭು ಚೌಹಾಣ್ ಪ್ರಭು ಚೌಹಾಣ್ ಬಿ ಜೆ ಪಿಯಿಂದ ಪ್ರಭು ಚೌಹಾಣ್ ಹ್ಞೂ ಒಂದು ಟರ್ಮಿಂದ ಒಂದು ಟರ್ಮಿಗೆ ಒಂಚೂರು ಕನ್ನಡ ನೀಟಾಗಿ ಕಲಿತಾ ಅವ್ರೆ ಕಲಿತಾರೆ ಮಿನಿಸ್ಟರ್ ಆದ್ಮೇಲಂತೂ ಒಂಚೂರು ಪದ ಬಳಸ್ತಾರೆ ಆದರೂ ಅವರು ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಮಾತಾಡಿದ್ರೆ ಜನ ಖುಷಿ ಆ ರಾಜ್ಯಕ್ಕೆ ಮಂತ್ರಿ ಆದ್ಮೇಲೆ ಕನ್ನಡ ನೀಟಾಗಿ ಮಾತಾಡಬೇಕು ಏನ ಕಾಂಗ್ರೆಸ್ ನಲ್ಲಿ ಅರವಿಂದ್ ಕುಮಾರ್ ಅರಳಿ ಮತ್ತು ಭೀಮ್ರಾವ್ ಶಿಂದೆ ಕಾಂಪಿಟೇಷನ್ ಇದೆ ಬಟ್ ಏನೇ ಆದ್ರೂ ಪ್ರಭು ಚವ್ ಅಂತ ಕೇಳಿ ಬರ್ತಾ ಇದೆ ಯಾರೇ ಬರ ಹೆಂಗ್ ಬೇಕಾದ್ರೆ ತಿರುಗಬಹುದು ಈ ಕ್ಷೇತ್ರದಲ್ಲಿ ಮೊದ್ಲೆ ಪುನರ್ವಿಂಗಡೆಯ ಮುಂಚೆ ಗುರುಪಾದಪ್ಪ ನಾಗಮಾರ್ಪಲ್ಲಿ ಗೆಲ್ತಿದ್ರು ಹೌದು ಇವ್ರು ಇಲ್ಲಿಗೆ ಬಂದಾಗ ಅದೆರಡು ಸೇರಿ ಗೆತ್ಕೊಂಡ್ ಬರ್ತವ್ರ ಕಾನದಲ್ಲಿ ನಿಜ ಏನಾರ ಬೇರೆ ಆಟ ಆಡ್ಲೇಬೇಕು ನಿಂತ ಇಲ್ಲಿ ಅವರು ಸ್ವಲ್ಪ ಆಟ ಆಡ್ಬಹುದು ಇಲ್ಲಿ ಅಂದ್ರೆ ಹೌದು ನಾಗಮಾರ್ಪಲ್ಲಿ ಎರಡನೇ ವಿಚಾರ ಅಂತಂದ್ರೆ ಪ್ರಭು ಚೌಹಾನ್ ಒಬ್ರು ಯಾರೋ ಒಬ್ರು ಮಿನಿಸ್ಟರ್ ಹೇಳ್ತಿದ್ರಂತೆ ಮಿನಿಸ್ಟರ್ ಹ್ಯಾಂಡಲ್ ಮಾಡ್ಬೇಕಾ ಕ್ಷೇತ್ರ ಫಸ್ಟ್ ಕ್ಷೇತ್ರ ಅಂತ ಯಾಕೆ ಅಂದ್ರೆ ನಾನು ಕ್ಷೇತ್ರದಲ್ಲಿ ಗೆದ್ರೆ ತಾನೇ ಮಿನಿಸ್ಟರ್ ಆಗೋದು ಹೌದು ಫಸ್ಟ್ ಕ್ಷೇತ್ರ ಆಮೇಲೆ ಮಿನಿಸ್ಟರ್ ಲೆಕ್ಕಾಚಾರ ಫಸ್ಟ್ ಕ್ಷೇತ್ರ ನೋಡಿ ಅಂತ ಪ್ರಭು ಚೌಹಾಣ್ ಆ ಕ್ಷೇತ್ರದಲ್ಲಿ ಜನ ಬೆಂಬಲ ಇಟ್ಕೊಂಡವ್ರೆ ನಮ್ಗ ಅರ್ಥ ಆಗದೆ ಇರಬಹುದು ನಾವು ಬೀದರ ಭಾಗದಲ್ಲಿ ಮಾತಾಡೋ ಭಾಷೆಗಳೇ ಏನೆಲ್ಲ ಕನ್ನಡ ಮಾತಾಡ್ಕೊಂಡು ನಿಂತಿರ್ತಾರೆ ಖಂಡಿತ ಇಲ್ಲ ಪ್ರದೇಶ ಅವರು ಅಟ್ಲೀಸ್ಟ್ ಆ ಜಾಗದ ಭಾಷೆ ಏನಾರ ಬರುತ್ತಲ್ಲ ಪುಣ್ಯಕ್ಕೆ ಮಿನಿಸ್ಟರ್ ಅದ್ರ ಕಲಿಬೇಕು ಕಲಿಬೇಕು ಬಟ್ ಅವ್ರಿಗೇನು ಅಂದ್ರೆ ಡೆಸೆ ದೆಸೆ ಅಂತ ಕರಿತಲ್ಲ ಒತ್ಕೊಂಡು 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 ಬರ್ತದೆ ಹೌದು ನೀವ್ ಇವ್ರು ಮಾಡೋದ್ರ ಬದಲ ಬಂಜಾರ ಸಮುದಾಯದಲ್ಲಿ ಪಿ ರಾಜೀವ್ ಇದ್ರು ಕುರ್ಚಿ ಹೌದು ಇಲ್ಲಿ ಉಳಿದವ್ರಿಗೇನು ಆ ಬೇರೆ ಸಮುದಾಯದವ್ರು ಏನಾರ ಬೆಳೆದ್ ಬಿಟ್ರೆ ನಮ್ಗೆಲ್ಲ ಹಾಕ ಬಿಡ್ತಾರೋ ಅಂತ ಅನ್ಬಿಟ್ಟು ಈಗ ಎಜುಕೇಟೆಡ್ ಸೇಮ್ ಅವರು ಲಂಬಾಣಿ ಬಂಜಾರ ಸಮುದಾಯ ಸೇರಿದ್ರು ಕುರ್ಚಿ ಮೇಲೆ ಮಿನಿಸ್ಟರ್ ಅವ್ರಿಗೆ ನಿಜ ಬಿಜೆಪಿ ಸರ್ಕಾರ ಮಾಡಿರೋದು ಯಾರೋ ಬಲ್ತ್ಬಿಟ್ರೇನೋ ಭಯ ಪಾರ್ಟಿ ಬೆಳಿಲಿ ಅನ್ನೋದು ಯಾರು ಇಲ್ಲ ಅಯ್ಯೋ ಅವನು ಉದಾರ ಅಸೂಯೆ ಬಿಜೆಪಿಯಲ್ಲಿ ಅಸೂಯೆ ಕಿತ್ತಾಟ ತುಂಬಿ ತುಳುಕ್ತಾ ಇದೆ ಅದರ ಎಕ್ಸಾಂಪಲ್ಗಳು ಇವು ಯಾಕಂದ್ರೆ ಸೇಮ್ ಸಮುದಾಯದವರು ಯಾರು ಇಲ್ಲ ಅಕ್ಕಾಗಲ್ಲ ಇದ್ರಲ್ಲ ಅಲ್ಲಿ ಇದ್ರು ರಾಜೀವ್ ಕೊಡ್ಬೋದಾಗಿತ್ತು ರಾಜೀವ್ಗೆ ಸರಿಯೋ ಏನ್ ಮಾಡಕ್ಕಾಗಲ್ಲ ಅದು ಪ್ರಭು ಚವ್ಹಾಣ್ನ ಹಣೆ ಬರೋ ಚೆನ್ನಾಗೈತೆ ದೆಸೆಸಿಬು ದೆಸೆ ಚೆನ್ನಾಗೈತೆ ಅವರಾದಲ್ಲಿ ಅವರೇ ಮುನ್ನ ಕಾಯ್ದುಕೊಂಡಿದ್ದಾರೆ ಒಟ್ಟಾರೆ ಬೀದರ್ ಜಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಅವರಾದಲ್ಲಿ ಮಾತ್ರ ಬಿಜೆಪಿ ಬಾಲ್ಕಿ ಬೀದರ್ ಉಮ್ನಾಬಾದ್ ಬಸವ ಕಲ್ಯಾಣದಲ್ಲಿ ಕಾಂಗ್ರೆಸ್ ಬೀದರ್ ದಕ್ಷಿಣದಲ್ಲಿ ಬಿಜೆಪಿಗಿಂತ ಸ್ವಲ್ಪ ಮುನ್ನಡೆಯನ್ನ ಆಮ್ ಆದ್ಮಿ ಪಾರ್ಟಿಯ ನಸೀಂ ಪಟೇಲ್ ಕಾಯ್ದುಕೊಂಡಿದ್ದಾರೆ ಒಂದು ಬಿಜೆಪಿ ನಾಲ್ಕು ಕಾಂಗ್ರೆಸ್ ಒಂದು ಆಮ್ ಆದ್ಮಿ ಪಾರ್ಟಿ ಇದು ಕರ್ನಾಟಕ ಟಿವಿಯ ಜನವರಿಯ ಮೆಗಾ ಸರ್